ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಪತ್ತೆಯಾದ ವಿಚಾರದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆ ಎಸ್ ಈಶ್ವರಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಇದ್ದ ಪೊಲೀಸರೇ ಈಗಲೂ ರಾಜ್ಯದಲ್ಲಿ ಇರೋದು ನಾವೇನು ಯಾರನ್ನ ಹೊಸದಾಗಿ ಕೂಡ ನೇಮಕ ಮಾಡಿಲ್ಲ ಪೊಲೀಸ್ ಇಲಾಖೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸೋದಾದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಎಂದು ಇದೀಗ ಎಚ್ ಡಿ ಹೇಳಿಕೆಗೆ ಈಶ್ವರಪ್ಪ ಗರಂ ಆಗಿದ್ದಾರೆ ಕುಮಾರಸ್ವಾಮಿ ನೇರವಾಗಿ ದುಷ್ಕರ್ಮಿಗಳಿಗೆ ಬೆಂಬಲ ನೀಡ್ತಾ ಇದ್ದು ಮಂಗಳೂರು ಗಲಭೆಯ ಬಗ್ಗೆ ವಿಚಾರದಲ್ಲಿ ಅವರು ಅನುಮಾನ ಕೂಡ ಹಾಗೆ ಇದೆ ಮುಸಲ್ಮಾನರು ಇದರಿಂದ ತೃಪ್ತಿ ಆಗ್ತಾರೆ ಎನ್ನುವ ಭಾವನೆ ಎಚ್ ಡಿಕೆ ಅವರದ್ದು ಕುಮಾರಸ್ವಾಮಿ ಮಾಜಿ ಸಿಎಂ ಎಂಬ ಒಂದು ಜವಾಬ್ದಾರಿಯಿಂದ ಮಾತನಾಡಬೇಕೆಂದು ಕೂಡ ಹಾಸನದಲ್ಲಿ ಎಚ್ ಡಿಕೆ ಹೇಳಿಕೆ ಖಂಡನೀಯ ಎಂದು ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ ಪ್ರಾರ್ಥನೆ ಮಾಡಕ್ಕೆ ಇಷ್ಟಪಡೋದೇ ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ನೀವು ಅನುಮಾನ ವ್ಯಕ್ತಪಡಿಸ್ತಾ ಹೋದರೆ ಇನ್ನೆಲ್ಲಿ ಹೋಗ್ತೀವಿ ನಾವು ಇದು ದುಷ್ಕೃ ದುಷ್ಕರ್ಮಿಗಳಿಗೆ ನೇರವಾಗಿ ಕುಮಾರಸ್ವಾಮಿಗಳಿಗೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋವಂಥ ಭಾವನೆ ಇವತ್ತು ರಾಜ್ಯದಲ್ಲಿ ಬರ್ತಾ ಇದೆ ಅದಕ್ಕೋಸ್ಕರ ಇವತ್ತು ಎಲ್ಲ ಟಿ ವಿ ಚಾನಲ್ಗಳಲ್ಲೂ ಬಂತು ಮಂಗಳೂರಿನಲ್ಲಿ ಆದಂಥ ಗಲಭೆ ಸಂದರ್ಭದಲ್ಲಿ ಎಲ್ಲೆಲ್ಲಿಂದ ಯಾವ್ಯಾವ ವಾಹನಗಳಿಂದ ಕಲ್ಲನ್ನು ತುಂಬ್ಕೊಂಡ್ಬಂದರು ಶಸ್ತ್ರಾಸ್ತ್ರ ಇರೋಂಥ ಜಾಗಕ್ಕೆ ಹೆಂಗೆ ನುಗ್ಗ ಪ್ರಯತ್ನ ನಡೆಸಿದ್ರು ಕ್ಯಾಮ್ರಾ ಸಿ ಕ್ಯಾಮ್ರಾಗಳನ್ನ ಯಾವ ರೀತಿ ದುಷ್ಕರ್ಮಿಗಳಿಗೆ ಹಾಳು ಮಾಡಿದ್ರು ಇವೆಲ್ಲ ಗೊತ್ತಿದ್ದರೂ ಕೂಡ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಒಬ್ಬ ಜವಾಬ್ದಾರಿ ಜವಾಬ್ದಾರಿಯಾದಂಥ ವ್ಯಕ್ತಿ ಪೊಲೀಸ್ ಇಲಾಖೆ ಮೇಲೇ ಅನುಮಾನ ಮಾಡೋಂಥ ಪ್ರಯತ್ನ ನಡೆಸಿದ್ದು ಇದು ತುಂಬ ದುರದೃಷ್ಟಕರ ಈಗಲೂ ಕೂಡ ನಿನ್ನೆ ನಡೆದಂಥ ಬಾಂಬ್ ಬಬ್ ಈ ವಿಚಾರದಲ್ಲೂ ಕೂಡ ಅವರು ಅನುಮಾನ ವ್ಯಕ್ತಪಡಿಸ್ತಿರೋದು ನೋಡಿದ್ರೆ ಕೇವಲ ಪ್ರಚಾರಕ್ಕೋಸ್ಕರನೋ ಇಲ್ಲ ಮುಸಲ್ಮಾನರು ಇದರಿಂದ ತೃಪ್ತಿ ಆಗ್ತಾರೆ ಭಾವನೆ ಭಾವನೆಯಿಂದನೋ ಅವ್ರು ಮಾಡ್ತಾರಂಥ ಕ್ರಮವನ್ನು ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇನೆ ಕುಮಾರಸ್ವಾಮಿಯವರು ತಿಳಿದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದವರು ಭಾವನೆಯಿಂದ ಅವರು ನಡ್ಕೋಬೇಕು ಅನ್ನೋಂಥ ಪ್ರಾರ್ಥನೆ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ